ಹೌಸ್ ಬ್ರೇಕಿಂಗ್ ನ್ಯೂಸ್. ಜೂನ್ 1 ಬದಲಾಗಲಿವೆ ಹಣಕಾಸಿಗೆ ಸಂಬಂಧಿಸಿದ 5 ನಿಯಮಗಳು. ಕೆಲವು ಹಣಕಾಸು ನಿಯಮಗಳನ್ನು ಪ್ರತಿ ತಿಂಗಳ ಮೊದಲ ದಿನಾಂಕದಂದು ಬದಲಾಯಿಸಲಾಗುತ್ತೆ. ನಿಯಮಗಳು ಸಾರ್ವಜನಿಕರ ಜೇಬಿನ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಕೆಲವೇ ದಿನಗಳಲ್ಲಿ ಮೇ ತಿಂಗಳು ಮುಗಿಯಲಿದೆ, ಜೂನ್ ತಿಂಗಳ ಆರಂಭವಾಗಲಿದೆ. ಹಾಗಿದ್ರೆ ನಿಯಮಗಳು ಯಾವುವು ಅಂತ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾಗಿ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ, ಹಾಗೂ ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೆಯ ಸುದ್ದಿ, ಚಾಲನಾ ಪರವಾನಗಿಗೆ ಸಂಬಂಧಿಸಿದ ನಿಯಮಗಳು. ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ನೀವು ಇನ್ನು ಮುಂದೆ RTO ಕಚೇರಿಗೆ ಹೋಗಬೇಕಾಗಿಲ್ಲ. ಬದಲಾಗಿ ಸರ್ಕಾರವು ಆ ಸಂಸ್ಥೆಗಳಿಗೆ ಪ್ರಮಾಣ ಪತ್ರಗಳನ್ನು ಸಹ ನೀಡುತ್ತದೆ. ಇದರೊಂದಿಗೆ RTOಗೆ ಹೋಗಿ ಪರೀಕ್ಷೆ ನೀಡೋ ಬದಲು ವ್ಯಕ್ತಿಯು ತನ್ನ ಚಾಲನಾ ಪರವಾನಗಿಯನ್ನು ಚಾಲನಾ ಶಾಲೆಯಿಂದ ಪಡೆಯಲು ಸಾಧ್ಯವಾಗುತ್ತೆ. ಎಲ್ಪಿಜಿ ಸಿಲಿಂಡರ್ನ ಬೆಲೆ. ತೈಲ ಮಾರುಕಟ್ಟೆ ಕಂಪನಿಗಳ ಪ್ರತಿ ತಿಂಗಳು ಮೊದಲ ದಿನಾಂಕದಂದು ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ನವೀಕರಿಸುತ್ತವೆ. ಮೇ ತಿಂಗಳಿನಲ್ಲಿ ತೈಲ ಕಂಪನಿಗಳು ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನು ಕಡಿತಗೊಳಿಸಿದ್ದವು. ಜೂನ್ 1, 2024 ದೇಶೀಯ ಸಿಲಿಂಡರ್ಗಳು ಮತ್ತು ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನು ನವೀಕರಿಸಲಾಗುವುದು. ಎಲ್ಪಿಜಿ ಬೆಲೆಯ ಹೆಚ್ಚಳವು ಸಾಮಾನ್ಯ ಜನರ ಆರ್ಥಿಕ ಸ್ಥಿತಿಯಲ್ಲಿ ಕೋಲಾಹಲವನ್ನು ಉಂಟು ಮಾಡುತ್ತದೆ. ಮೂರನೆಯ ಸುದ್ದಿ, ಬ್ಯಾಂಕುಗಳಿಗೆ 10 ದಿನಗಳ ಕಾಲ ರಜೆ. ಜೂನ್ ತಿಂಗಳಿನಲ್ಲಿ ಬ್ಯಾಂಕುಗಳಿಗೆ 10 ದಿನಗಳ ಕಾಲ ರಜೆ ಇರುತ್ತೆ. ನಿಮ್ಮ ಮಾಹಿತಿಗಾಗಿ, ಭಾನುವಾರ, 2ನೇ ಮತ್ತು 4ನೇ ಶನಿವಾರ ಬ್ಯಾಂಕುಗಳು 6 ದಿನಗಳ ಕಾಲ ಮುಚ್ಚಲ್ಪಡುತ್ತವೆ ಎಂದು ನಿಮಗೆ ತಿಳಿದಿದೆ. ಅದೇ ಸಮಯದಲ್ಲಿ ಹಬ್ಬದ ಕಾರಣದಿಂದಾಗಿ ಬ್ಯಾಂಕುಗಳು ಮುಚ್ಚಲ್ಪಡುತ್ತವೆ. ಆದರೆ ಬ್ಯಾಂಕ್ ಸ್ಥಗಿತದ ಸಮಯದಲ್ಲಿ ನೀವು ಮೊಬೈಲ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಬ್ಯಾಂಕಿಗೆ ಸಂಬಂಧಿಸಿದ ಅನೇಕ ಕೆಲಸಗಳನ್ನು ಮಾಡಬಹುದು. ನಾಲ್ಕನೇ ಸುದ್ದಿ, ಸಂಚಾರ ನಿಯಮಗಳಲ್ಲಿಯೂ ಬದಲಾವಣೆ. ಒಬ್ಬ ವ್ಯಕ್ತಿಯು ಅತಿ ವೇಗದಲ್ಲಿ ವಾಹನವನ್ನು ಓಡಿಸಿದರೆ ಅವನು 1,000 ರೂಪಾಯಿಗಳಿಗಿಂತ 2,000 ರೂಪಾಯಿಗಳವರೆಗೆ ದಂಡವನ್ನು ಪಾವತಿಸಬೇಕಾಗುತ್ತೆ. ಭಾರತದಾದ್ಯಂತ ಪರಿಸರವನ್ನು ಉಳಿಸುವ ಮತ್ತು ರಕ್ಷಿಸುವ ಸಲುವಾಗಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು 9,000 ಹಳೆಯ ಸರ್ಕಾರಿ ವಾಹನಗಳನ್ನು ಹಂತ ಹಂತವಾಗಿ ತೆಗೆದುಹಾಕುವ ಮತ್ತು ಇತರೆ ವಾಹನಗಳಿಗೆ ಹೊರಸೂಸುವಿಕೆಯ ಮಾನದಂಡಗಳನ್ನು ಸುಧಾರಿಸುವ ಮಾರ್ಗಗಳನ್ನು ಪರಿಗಣಿಸಲಾಗುತ್ತೆ. ಆಧಾರ್ ಕಾರ್ಡ್ ನವೀಕರಣ. UIDAI ನ ಪ್ರಕಾರ ಜೂನ್ 14ರವರೆಗೆ ಉಚಿತವಾಗಿ ಬೇಸನ್ನು ನವೀಕರಿಸಲು ಸಾಧ್ಯವಾಗುತ್ತೆ. ನೀವು ಆಧಾರ್ ಕಾರ್ಡನ್ನು ಆನ್ಲೈನ್ನಲ್ಲಿ ಸುಲಭವಾಗಿ ನವೀಕರಿಸಬಹುದು. ಆಫ್ಲೈನ್ ಅಪ್ಡೇಟ್ಗಳಿಗಾಗಿ ನೀವು ಪ್ರತಿ ನವೀಕರಣಕ್ಕೆ 50 ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತೆ. ಉಚಿತ ಮನೆ ಸರ್ಕಾರದಿಂದ ಬಂತು. ಉಚಿತ ಮನೆ ಸೂರು ಇಲ್ಲದವರಿಗೆ ಕರ್ನಾಟಕ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ವಸತಿ ಸೌಲಭ್ಯ ಯಾರು ಹೊಂದಿಲ್ವೋ ಅಂಥವರಿಗೆ ಸರ್ಕಾರದ ವತಿಯಿಂದ ಉಚಿತ ವಸತಿ ಯೋಜನೆಯನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ವಸತಿ ರಹಿತ ಮತ್ತು ಆರ್ಥಿಕವಾಗಿ ಹಿಂದುಳಿದ ನಾಗರಿಕರಿಗೆ ಉಚಿತ ವಸತಿ ಯೋಜನೆಯನ್ನು ಕಲ್ಪಿಸಲಾಗಿದ್ದು, ಯೋಜನೆಯನ್ನು ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿದೆ.